ಇದೇನು ಹೇಳುತ್ತೆ ಅಂದರೆ, ಬುದ್ಧನನ್ನ ಅಂಬೇಡ್ಕರನನ್ನ ಬಸವಣ್ಣನವರನ್ನ ನಾವು ದೂರದಿಂದ ನೋಡೋದಲ್ಲ, ನಮ್ಮ ಒಳಗೆ ತಗೋಬೇಕು. ಅದು ನಮ್ಮ ಅಸ್ತಿತ್ವವಾಗಬೇಕು, ನಮ್ಮ ವ್ಯಕ್ತಿತ್ವವಾಗಬೇಕು, ನಮ್ಮ ಅಭಿವ್ಯಕ್ತಿ ಆಗಬೇಕು. ಒಬ್ಬ ಅಂಬೇಡ್ಕರ್ ರಕ್ತ ಬೀಜ ಹಾಸುವಂಥದ್ದು ಲಕ್ಷಗಟ್ಟಲೆ ಅಂಬೇಡ್ಕರ್ಗಳಾಗಿ ಹುಟ್ಟಬೇಕು. ನೀವು ಅವರಾಗೋದು ಒಬ್ಬ ಅಂಬೇಡ್ಕರ್ನಿಂದ ಇಷ್ಟು ಜನ ಚೆನ್ನಾಗಿರೋಕ್ಕೆ ಸಾಧ್ಯ ಆದರೆ, ಇಷ್ಟು ಜನ ಅಂಬೇಡ್ಕರ್ಗಳಾದರೆ ಏನಾಗುತ್ತೆ? ನಾವು ಆ ಥರ ಯೋಚನೆ ಮಾಡ್ಬೋದು ಅಲ್ವೇ? ಆ ಥರದ ಯೋಚನೆಯನ್ನು ಆ ನಿಟ್ಟಿನಲ್ಲಿ ಈ ರೀತಿಯ ಒಂದು ಚಳುವಳಿ ನಡೀಬೇಕು. ಈಗ ಹೇಳ್ತೀನಿ, ಬಹಳ ಒಡ್ಡೊಂದು ಮೂಢನಂಬಿಕೆಯನ್ನು ತರ್ತಾ ಇದ್ದಾರೆ ಈ ದೇಶಕ್ಕೆ. ರಾಷ್ಟ್ರೀಯತೆ ಮತ್ತು ಹಿಂದುತ್ವ ಎರಡೂ ಒಂದೇ ಅಂತ ಅರ್ಥ ಆಗ್ತಿದೆ ನಿಮಗೆ? ಒಬ್ಬ ಮಿನಿಸ್ಟರ್, ಸೆಂಟ್ರಲ್ ಮಿನಿಸ್ಟರ್ ಉಡುಪಿಯಲ್ಲಿ ಭಾಷಣ ಮಾಡ್ತಾರೆ, ಈ ದೇಶದಲ್ಲಿ ರಾಷ್ಟ್ರೀಯತೆ ಎಂದರೆ ಹಿಂದುತ್ವ, ಹಿಂದುತ್ವ ಅಂದರೆ ರಾಷ್ಟ್ರೀಯತೆ, ಇದೆರಡನ್ನು ಒಂದು ಮಾಡ್ತಾರಂತ, ನಮ್ಮನ್ನು ಆಳ್ತಾರಂತ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಥರದ ಶಕ್ತಿಗಳನ್ನು ಮತ್ತೆ ನಮ್ಮನ್ನು ಇನ್ನೊಂದು ರೂಪದಲ್ಲಿ ಆಳುತ್ತಾ ತುಳಿಯುವ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ನಾವು ಬಿಡಬಾರ್ದು. ಈ ನಿಟ್ಟಿನಲ್ಲಿ ಒಬ್ಬ ಕಲಾವಿದನಾಗಿ ನಾನು ಯಾಕೆ ಈ ಥರದ ವೇದಿಕೆಗಳಲ್ಲಿ ಮಾತಾಡ್ತಿದ್ದೀನಿ ಅಂದರೆ, ಕಲಾವಿದ ಯಾರಪ್ಪ? ನನ್ನ ಪ್ರತಿಭೆಯಿಂದ ನಾನು ಕಲಾವಿದನಾಗಲಿಲ್ಲ, ಒಂದು ಸಮಾಜ ನನ್ನನ್ನು ಪ್ರೀತಿಸಿದ ಮೇಲೆ ನಾನು ಕಲಾವಿದನಾದೆ. ನಾನು ಮತ್ತೆ ಇಲ್ಲಿ ನಿಂತಿರೋದು ನಿಮ್ಮ ಸೇವೆ ಮಾಡೋಕ್ಕಲ್ಲಪ್ಪ, ನನ್ನ ಸಾಲ ತೀರಿಸ್ಬೇಕಪ್ಪ ನಿಮಗೆ. ನಾನು ಪಡ್ಕೊಂಡಿದ್ದೀನಿ, ಇದೇ ಈಗ ನನ್ನ ಸಾಲ ತೀರಿಸೋ ಒಂದು ಕೆಲಸ. ಇದಕ್ಕೆ ಹೆದರ್ಸಾಕತ್ತಾರ, ವೈಯಕ್ತಿಕವಾಗಿ ಮಾತಾಡ್ತಾರ ಸ್ವಾಮಿಗಳು ಹೇಳ್ದಂಗೆ. ಆದರೆ ಪಾಪ ಅದಕ್ಕೆಲ್ಲ ಹೆದರುವಂಥವರಲ್ಲ ನಾವು. ಅವ್ರನ್ನು ಕೇಳ್ದಂಗೆ ನನ್ನನ್ನು ಕೇಳ್ತಿದ್ದಾರೆ, ಎಲ್ಲಿದ್ದೀರಿ ಅಂತ, ಇಲ್ಲೇ ಇದ್ದೀನಿ ಅಂತ. ಅವ್ರು ನನ್ನ ಹಿಡಿಯೋಕ್ಕಾಗ್ತಿಲ್ಲ. ಒಂದಿನ ಇಲ್ಲಿ ಕುಂತೇನೆ, ಇನ್ನೊಂದಿನ ಕೇರಳದಲ್ಲಿದ್ದೇನೆ, ಇನ್ನೊಂದು ಕಡೆ ಮದ್ರಾಸ್ನಲ್ಲಿದ್ದೀನಿ, ಇನ್ನೊಂದು ಕಡೆ ಹೈದರಾಬಾದ್ನಲ್ಲಿದ್ದೀನಿ. ಓಡಾಡ್ತಿದ್ದಾರೆ ಅವರು, ಓಡಾಡಲಿ, ನೋಡೋಣ ಇಲ್ಲಿ ತನಕ ಬರ್ತಾರೆ ಅಂತ. ಇಷ್ಟು ದೊಡ್ಡ ಸಮುದಾಯ ಇದೆ, ಜನ ಇದ್ದಾರೆ, ಯೋಚನೆ ಮಾಡೋರಿದ್ದಾರೆ. ನನಗೆ 8 ಜನ ಪೊಲೀಸ್ ಆಫೀಸರ್ಗಳು ಬೇಕಾಗಿಲ್ಲ, ಜನರು ಮಧ್ಯೆ ನಿಂತಿರ್ತೀನಪ್ಪ, ನೀವು ನನಗೆ ಏನು ಮಾಡಿದ್ರು ನನಗೆ ಗೊತ್ತಾಗತ್ತೆ. ಮುಗಿದಲ್ಲಿಗೆ ಕಳ್ಳರವರು, ಸುಳ್ಳರವರು, ಪುಕ್ಕಲ್ರವರು, ಹೇಡಿಗಳು, ಅದಕ್ಕೆ ಹಿಂಗೆಲ್ಲ ಯೋಚನೆ ಮಾಡಕತ್ತಾರ ನೋಡಿ. ನಮ್ಮ ಭಯ ಅವರ ಬಲ, ನಾವು ಹೆದರ್ದಿದ್ರೆ ಅವ್ರು ಪುಕ್ಕಲ್ರು. ಇಷ್ಟನ್ನು ಯೋಚನೆ ಮಾಡಿ. ಬಹಳ ಅದ್ಭುತವಾದ ವೇದಿಕೆ,